ಬ್ರೇಕ್ ನಂತರ ಶ್ರುತಿ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಶ್ರುತಿ ಇದ್ದಾರೆ. ಇಷ್ಟು ವರ್ಷ ನೋಡಿದ್ದು ಶ್ರುತಿ ಇವರೇನಾ ಅಂತ ನನಗೆ ಕೂಡ ಅನಿಸ್ತಾ ಇದೆ. ಆದರೆ ಸಾಕಷ್ಟು ದಿಗ್ಗಜರ ಜೊತೆ ಆ್ಯಕ್ಟ್ ಮಾಡಿದಂತಹ ಶ್ರುತಿ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನನಗಂತೂ ಅರೆ ಜಿಂಗ್ ಜಿಂಗಾರೆ ಅಂತೂ ಮರೆಯೋಕ್ಕಂತೂ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಹಾಡ್ತಾರೆ ಅಂತ ಕೂಡ ಗೊತ್ತು. ಒಂದು ಪದ ಹಾಡ್ಬೋದಾ? ಇಲ್ಲ, ಶ್ರುತಿ ಅವರು ಹಾಡೋದು ಒಂದು ನನ್ನ ಜೊತೆ ನೆನಪಿದೆ. ಬಿಜಾಪುರಲ್ಲಿ ನೀವು ಒಂದು ಸರ್ತಿ ಬಂದಿದ್ರಿ, ನೀವು ಶರಣ್ ಇಬ್ರು ಬಂದಿದ್ರಿ, ಸ್ಟೇಜಲ್ಲಿ ಹಾಡ್ತಾ ಇದ್ರಿ. ತುಂಬಾ ಖುಷಿ ಪಟ್ಟು ನೋಡಿದ್ದೆ. ಇಲ್ಲ ಇಲ್ಲ, ಅಣ್ಣ ತುಂಬಾ ಚೆನ್ನಾಗಿ ಹಾಡ್ತಾನೆ, ನನ್ನ ತಂಗಿ ತುಂಬಾ ಚೆನ್ನಾಗಿ ಹಾಡ್ತಾಳೆ, ನಮ್ಮ ಮನೇಲಿ ಎಲ್ಲ ತುಂಬಾ ಚೆನ್ನಾಗಿ ಹಾಡೋದನ್ನ ಕೇಳಿ. ಏನಿಲ್ಲಪ್ಪ, ಸುಮ್ಮನೆ ಪ್ರಯತ್ನ ಅಷ್ಟೇನೆ. ಯಾವತ್ತಿಗೂ ಚೆನ್ನಾಗಿ ಹಾಡಿಲ್ಲ ನಾನು, ಹಾಡಕ್ಕೂ ನನಗೆ ಬರಲ್ಲ. ಸುಮ್ಮನೆ ಹಂಗೆಲ್ಲ ಹೆದರ್ಸ್ಬೇಡಿ. ಅಲ್ಲ, ಅದಕ್ಕೋಸ್ಕರ ಏನೋ ಒಟ್ಟಿನಲ್ಲಿ ಇವತ್ತು ನನ್ನನ್ನ ನೀವೆಲ್ಲರೂ ನೋಡಿ ಟಿವಿಲಿ ಬೈಕೋಬೇಕು ಅಂತ ಇವರೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇಲ್ಲ, ನಾವು ಕೆಳಗಡೆ ಬರ್ದ್ಬಿಡ್ತೀವಿ, ಯಾರು ಬೈಕೋಬೇಡಿ ಬೈಕೋಬೇಡಿ. ಶ್ರುತಿ ಅವರ ಬಾಳಲ್ಲಿ ಶ್ರುತಿ ಸ್ವರ ರಾಗ ತಾಳ ಎಲ್ಲ ಇದೆ ಅಂತ ಗೊತ್ತಾಗ್ಬೇಕು. ಯಾವ್ದು ಹಾಡೋಣ? ಯಾವ್ದು ಸರಿ? ನನಗೆ ಆಕ್ಷನ್ ಅಂತ ನೀವು ಹಾಡ್ಬೇಕು. ಓಕೆ, ನಾ ಸಿನಿಮಾದಲ್ಲಿ ಹೆಂಗ್ ಮಾಡ್ತೀನೋ ಹಂಗೆ ಮಾಡ್ತೀನಿ. ನಾನು ಬಾಯ್ ಅಲರ್ಟ್ಸ್ ತರ್ತೀನಿ, ನೀವು ಹಾಡಾಡ್ತಾ. ಆಕ್ಷನ್ ಅಂದ್ರೆ ಅಷ್ಟೇ ಮಾಡಕ್ ಸಾಧ್ಯ. ಇರಿ, ಯಾವ್ದೋ ಒಂದು ಹಾಡೇ ಬಿಡೋಣ. ಜೊತೆಯಲ್ಲಿ ತುಂಬಾ ಹಾಡ್ತೀನಿ, 24/7. ಓಕೆ, ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ನೆಕ್ಸ್ಟ್ ನೀವು ಹೇಳಬೇಕು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಹೇಳಿ, ಗಟ್ಟಿ ಮೇಳದ ಶ್ರುತಿ ಹಾಡನ್ನ ನಾನು ಕೇಳಲೇಬೇಕೀಗ. ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು, ಇದು ಅಲ್ಲ. ನವಿಲೇನೋ ಕುಣಿಬೇಕು, ಈಗ ಬಂತು ದಾರಿಗೆ. ನವಿಲೇನೋ ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅಪ್ಪನೂ ದುಡಿಬೇಕು, ಅವ್ವನೂ ಹಡಿಬೇಕು. ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗುತ್ತೈತೋ. ಇಲ್ಲ, ನಾನು ಅದೇ ಅನ್ಕೊಂಡೆ, ನೀವ್ ಯಾರು ಎದ್ದು ಡ್ಯಾನ್ಸ್ ಮಾಡದೇ ಇರೋದು ನೋಡಿ ಹಾಡು ಮುಗಿಸಿದೆ. ಇನ್ನೊಂದು ಹಾಡು ನೆನ್ಸ್ಕೋಬೇಕು ಅಂದ್ರೆ ವೀರಪ್ಪ ನಾಯಕ, ಅಲ್ಲಿ ಅದ್ಭುತವಾದ ಗೊಂಬೆನೆ ಅದ್ರಲ್ಲಿ. ಅಂದ್ರೆ ಸತ್ಯಭಾಮೆ ಕ್ಯಾರೆಕ್ಟರ್ ಹೇಳ ಮಾಡಿಸಿದ ಶ್ರುತಿ ಅದ್ರಲ್ಲಿ, ಮೊಂಡತನ ಅಜ್ಜಿದ್ದು ಎಲ್ಲ ಅದ್ರಲ್ಲಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಒಂದು ಡಿಫ್ರೆಂಟ್ ಶ್ರುತಿನ ನಾವು ನೋಡಿದ್ವಿ. ಇಲ್ಲ, ನಾರಾಯಣ್ ಸರ್ ಅವ್ರಿಗೊಬ್ಬರಿಗೇನೆ ನನಗೆ ಗೊತ್ತು ನಾನು ಕಾಮಿಡಿನು ಚೆನ್ನಾಗಿ ಮಾಡಬಲ್ಲೆ ಅಂತ. ಯಾಕಂದ್ರೆ ಅವ್ರು ನನ್ನ ತುಂಬಾ ಸಿನಿಮಾಗಳಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ನನ್ನ ಹ್ಯೂಮರಸ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ನಾರಾಯಣ್ ಸರ್ ಅವರ ಮೊದಲನೇ ಪ್ರಯತ್ನನೇ ಭಾಮ ಸತ್ಯಭಾಮ. ನನಗೆ ಆ ಸಿನಿಮಾದಲ್ಲಿ ತುಂಬ ಲವಲವಿಕೆ, ತುಂಬ ಮುದ್ದು ಮುದ್ದು ಪಾತ್ರನ ಕೊಟ್ಟಿದ್ರು ನನಗೆ ಫಸ್ಟ್ ಟೈಮ್ ಅವರು. ಅದನ್ನೇ ಕ್ಯಾರಿ ಮಾಡಿದ್ರು ನನಗೆ. ವೀರಪ್ಪ ನಾಯಕದಲ್ಲೂ ಕೂಡ ನೋಡಿದಾಗ ಸೆಕೆಂಡ್ ಹಾಫಲ್ಲಿ ತುಂಬ ಮೆಚೂರ್ಡ್ ಆದಂಥ ಒಂದು ರೋಲು. ಅವಳು ಸಣ್ಣ ಹುಡುಗಿ ಇದ್ದಾಗ ವಿಷ್ಣುವರ್ಧನ್ಗೆ ಬಟ್ಟೆ ಬಿಚ್ಚಿಬಿಟ್ಟು ಅವ್ರ ಕಚ್ಚೆ ಪಂಚೆ ಇವಳು ಹಾಕ್ಕೊಳ್ಳೋದು, ಅಷ್ಟು ಚೂಟಿಯಾದಂಥ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ರು ನಾರಾಯಣ್ ಸರ್. ಒಂದು ಕೆಂಡು ಅದರಲ್ಲಿ ಭಾಮ ಸತ್ಯಭಾಮದಲ್ಲಂತೂ ಹಾರ್ಟ್ ಬಿಟ್ಟು ತೋರಿಸ್ದಾಗ ಇದ್ಯಾವಾಗ ಹೊಡೆದೋಗೋದು? ಅದು ಮಾತ್ರ ಅಲ್ಲ, ಎದುರುಗಡೆ ಅವ್ನು ನಮಸ್ಕಾರ ಮಾಡ್ತಾನೆ, ಏನು ಮಾಡ್ದ ಅಂದರೆ ವಿಶ್ ಅಂತ, ವಿಶ್ ಮಾಡ್ದ ಅಂದರೆ ನೀನು ಮಾಡ ಅಂದರೆ ವಿಶ್. ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಇವಾಗ ನಾನು ಸಡನ್ ಆಗಿ ಏನೋ ಕೇಳ್ತೀನಿ, ನೀವು ಒಪ್ಕೋಬೇಕು. ಹೇಳಿ. ಶ್ರುತಿ ಫಿಲಮ್ದು ಸಾಂಗ್ ಹಾಡಬೇಕು. ಯಾ ತುಂಬ
ಇಲ್ಲ ನಂಗೆ ತುಂಬಾನೇ ಆಸೆ. ನನಗೆ ಸುನೀಲ್ ಅವರು ತೀರೋದ್ಮೇಲೆ ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ ಜನ ನನ್ನನ್ನು ಬಿಡೋದೇ ಇಲ್ಲ. ಯಾವ ಸಿನಿಮಾ ಹಾಡಾಡಕ್ಕೆ ಮುಂಚೆ ಶ್ರುತಿ ಸಿನಿಮಾದ ಹಾಡಾಡಿ ಅಂತಾರೆ. ಬಹುಶಃ ಸುನೀಲ್ ಬದುಕಿದ್ರೆ ಶರಣನಿಗಿಂತ ತುಂಬ ಒಳ್ಳೆ ಅಣ್ಣ ಆಗಿರ್ತಿದ್ದ ನನಗವನು. ಐ ರಿಯಲಿ ಮಿಸ್ ಹಿಮ್. ಅವನ ಬರ್ತ್ಡೇ, ಸುನೀಲ್ ಅವ್ರ ಬರ್ತ್ಡೇ ಏಪ್ರಿಲ್ ಫಸ್ಟು. ನಾನು ಈಗಲೂ ಅಂದ್ಕೊಳ್ತೀನಿ ಸುನೀಲ್ ಸತ್ತಿದ್ ಯಾಕೆ ಏಪ್ರಿಲ್ ಫಸ್ಟ್ ಸುಳ್ಳಾಗಬಾರ್ದು ಅಂತ. ಅವನು ಆ ದಿನ ಹುಟ್ಟಿದಾನೆ, ಅವನ ಸಾವು ಯಾಕೆ ಸುಳ್ಳಾಗಬಾರ್ದು ಅಂತ ನನಗೆ ಅನಿಸ್ತಾ ಇರುತ್ತೆ. ನಾನು ಸುನೀಲ್ ಜೊತೆ ತುಂಬ ಕಡಿಮೆ ದಿನಗಳನ್ನ ಕಳೆದಿದ್ದೀನಿ, ಬಟ್ ನನ್ನ ಮೊದಲನೇ ದಿನಗಳಂತ ಏನಿದೆ ನೋಡಿ, ಆ ದಿನಗಳನ್ನೆಲ್ಲ ಸುನೀಲ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ವಿ ಆಲ್ ಮಿಸ್ ಹಿಮ್. ಹಾಡು ಹಾಡ್ಬಿಡುವ, ಯಾಕಂದ್ರೆ ನೀವೆಲ್ಲರೂ ಗ್ಲಿಜರಿಂದ ಅಳ್ತಾ ಇದ್ದೀರಿ. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನು ಬರೆಯುವೆನು ಮನದ ಆಸೆ ಚೆಲ್ಲಿ. ಆ ಹಾಡು ನಂಗೆ ತುಂಬ ಇಷ್ಟ. ನೀವು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸಾಂಗ್ನೇ ಹಾಡಿದ್ರಿ, ನನಗೂ ಖುಷಿಯಾಗಿದೆ. ಸೊ ತುಂಬ ಓವರ್ ಆಗಿ ಹೊಗಳ್ತಾ ಇದ್ರೆ ಒಂಥರ ಭಯ ಆಗುತ್ತೆ, ಕಿಂಡಲ್ಲ ಅಂತ. ಅಷ್ಟೊಂದು ಹೆದರಿಸ್ತಿದ್ದೀನ? ಅಲ್ಲ, ನೀವು ಅಷ್ಟು ಹೊಗಳ್ತಾ ಇದ್ರಲ್ಲ ಅಂತ ನಿಮ್ಮ ಹೊಗಳಿಕೆ ನೋಡಿ ಹೇಳಲ್ಲ ನಾನು. ಸಿಡಿ ಚಪ್ಪಾಳೆ 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 ಯಾವ ಸಿಡಿ ಏನು ಅಂತ ಹೇಳ್ಬೇಕು? ದೇವ್ರು ಸಿಡಿಗಳ ಒಂದ್ ಸ್ವಲ್ಪ ಅಥವಾ ನನ್ನ ಸಿನಿಮಾ ಸಿಡಿಗಳ? ಅಲ್ಲ ಅಲ್ಲ, ನೀವು ಹಾಡಾಡಿದಿರಾ ಹಂಗಾರೆ ಗೆಸ್ ಮಾಡ್ಬೇಕು. ಕೇಳೋದಕ್ಕೆ ನಿಮ್ಗೆ ಇಷ್ಟ ಅಂತೆ. ಏ ನೋಡೇ ಬಿಡ್ತೀನಿ ರಪ್ಪ. ಏ ಲವ್ಲಿ ಲವ್ಲಿ ಸಿಡಿ. ನನ್ನ ಮನೇಲಿ ದಿನ ಬೆಳಗ್ಗೆ ಆದ್ರೆ ಜಗದೀತ್ ಸಿಂಗ್ಗೆ ನನ್ನ ದೇವ್ರಿಗೆ ಹಾಡಾಡೋದು. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಕಾರ್ಯಕ್ರಮ ನಿಮ್ಗೆ ನೋಡ್ತಿದ್ದಾಗ ಇಷ್ಟು ದಿವಸ ನೋಡಿದ ಶ್ರುತಿ ಇವ್ರು ಅಲ್ವೇ ಅಲ್ಲ ಅಂತ ನಿಮಗೆ ಕೂಡ ಅನಿಸುತ್ತೆ. ನಗ್ತಾರೆ, ಹಾಡ್ತಾರೆ, ಅಡುಗೆ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ, ನೋಡ್ರಪ್ಪ ಕಸ ಕೂಡ ಗುಡಿಸ್ತಾರೆ. ಸೊ ಇವ್ರ ಹತ್ರ ಇನ್ನೂ ಮಾತಾಡೋದಿದೆ, ನಾನು ಕೂಡ ಕಾತುರಳಾಗಿದ್ದೀನಿ, ನಮ್ಮ ಸುವರ್ಣ ಗರ್ಲ್ಸ್ ಕೂಡ ಕಾತುರಳಾಗಿದ್ದಾರೆ. ಈಗ ಟೇಕ್ ಅ ಶಾರ್ಟ್ ಬ್ರೇಕ್.